ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಕ್ಚುಲಿ ಕೇರಳದ ಒಂದು ಎಡಕಲ್ ಗುಡ್ಡ ಅಂತಲೂ ಎಲ್ಲರೂ ಕೇಳಿರ್ಬೋದು, ಅಲ್ಲಿಗೆ ಬಂದಿದ್ದೆ. ಅಂದರೆ ಪರಿಸರದ ಬಗ್ಗೆ ಯಾವ ಥರ ಕಾಳಜಿನ ತೊಗೊಂಡಿದ್ದಾರೆ ಅಂತ. ನಾವು ಜನಗಳಿಗೆ ಹೇಳ್ತೀವಿ, ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ, ಯೂಸ್ ಮಾಡಬೇಡಿ, ಪ್ಲಾಸ್ಟಿಕ್ನ ಎಲ್ಲೂ ಪ್ರವಾಸಿ ತಾಣಗಳಲ್ಲಿ ಎಸಿಬಿಡಿ, ಪ್ಲಾಸ್ಟಿಕ್ ಬಾಟಲ್ಸು. ಇದರಲ್ಲಿ ಹೆಚ್ಚು ನೋಡೋದಾದರೆ ಪ್ಲಾಸ್ಟಿಕ್ ಬಾಟಲ್ಸ್ದೇ ಪ್ರಾಬ್ಲಮ್. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವುಗಳು ತುಂಬ ಏನೋ ಎಲ್ಲರೂ ರೆಸ್ಟ್ರಿಕ್ಟ್ ಮಾಡ್ತೀವಿ, ಪ್ಲಾಸ್ಟಿಕ್ ಬಳಸಬೇಡಿ, ನಿಷೇಧಿಸಲಾಗಿದೆ ಅಂತ ಎಲ್ಲನೂ ಹೇಳ್ತೀವಿ. ಬಟ್ ಆದರೆ ಜನ ಯಾರೂ ಉಪಯೋಗಿಸಲ್ಲ, ಅದನ್ನು ಯಾರು ಪಾಲಿಸಲ್ಲ. ಸೊ ಇಲ್ಲಿ ಗೌರ್ಮೆಂಟು ಏನೋ ಒಂಥರ ಚೆನ್ನಾಗಿ ಮಾಡಿದೆ, ಪ್ರವಾಸೋದ್ಯಮ ಇಲಾಖೆ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡಿ, ಈ ಥರ ನಾವು ಬಾಟಲ್ಸ್ ತೊಗೊಂಡು ಬಂದರೆ, ಪ್ಲಾಸ್ಟಿಕ್ ಐಟಮ್ಸು, ಇದರಲ್ಲಿ ನೋಡಿ ಒಂದು ಸ್ಟಿಕ್ಕರ್ ಕೊಡ್ತಾರೆ ಅವರು. ಅಂದರೆ ನೋಡಿ, ಆ ಸ್ಟಿಕ್ಕರ್ ನೋಡಿ, 20 ರೂಪಾಯಿ ಸ್ಟಿಕ್ಕರ್ಗೆ. ಈ ಸ್ಟಿಕ್ಕರ್ನ ಅವರು ನಾವು ಹೋಗಬೇಕಾದ್ರೆ ಈ ಬಾಟ್ಲಿಗೆ ಅಂಟಿಸ್ತಾರೆ, ನಾವು 20 ರೂಪಾಯಿವರೆಗೆ ಡೆಪಾಸಿಟ್ ಮಾಡಬೇಕು, ರಿಟರ್ನ್ ನಾವು ಈ ಬಾಟ್ಲನ್ನ ತೊಗೊಂಡು ಬಂದರೆ ಮಾತ್ರ ನಮಗೆ ಅವರು ಆ 20 ರೂಪಾಯಿ ದುಡ್ಡನ್ನ ರಿಟರ್ನ್ ಕೊಡ್ತಾರೆ. ಅಂದರೆ ಒಂದು ಜವಾಬ್ದಾರಿತನ ಅನ್ನೋದು ನಮ್ಮ ದುಡ್ಡಲ್ಲಿ ಇದೆ ಅಂತ ಗೊತ್ತಾದಾಗ ನಾವು ಜವಾಬ್ದಾರಿಯಿಂದ ಅದನ್ನು ತೊಗೊಂಬತ್ತೀವಿ ಅನ್ನೋ ಕಾನ್ಸೆಪ್ಟಿಂದ ಈ ಥರ ಮಾಡಿದ್ದಾರೆ. ಇದನ್ನು ನಿಮಗೆ ನಾನು ಹಂಚ್ಕೊಬೇಕು ಅಂತ ಅನ್ನಿಸ್ತು. ಯಾಕೆ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಇದನ್ನು ಅನುಸರಿಸಬಾರ್ದು, ಜನಗಳಿಗೆ ಅವಾಗ ಹೇಳೋ ಅವಶ್ಯಕತೆ ಇರಲ್ಲ, ಅವರಾಗವರೇ ಜವಾಬ್ದಾರಿಯಿಂದ ತೊಗೊಂಬತ್ತಾರೆ. ಯಾಕಂದರೆ ಅವ್ರ ದುಡ್ಡು ಇರ್ತದೆ, ಯಾಕಂದರೆ ಎಲ್ಲರಿಗೂ ಪರಿಸರದ ಬಗ್ಗೆ ಕಾಳಜಿ ಇರಲ್ಲ, ಆದರೆ ಅವ್ರ ಪಾಕೆಟಲ್ಲಿರೋ ದುಡ್ಡು ಬಗ್ಗೆ ಕಾಳಜಿ ಇರ್ತದೆ. ಅಟ್ಲೀಸ್ಟ್ ಹಿಂಗಾದರೂ ಮಾಡಿದ್ರೆ ಒಂದು ಯಾವುದು ಸರಿಯಾದ ಸೂಕ್ತ ಕ್ರಮ ಅಂತ ಹೇಳ್ಬೋದು. ಇದನ್ನು ತಡೆಗಟ್ಟಕ್ಕೆ, ಪ್ಲಾಸ್ಟಿಕ್ ಮುಕ್ತ ಮಾಡೋಕ್ಕೆ, ಅಂದರೆ ರಿಟರ್ನ್ ತೊಗೊಂಬಂತು ಅಂತಂದರೆ ಆ ಪ್ರವಾಸ ಒಂದು ಸ್ಥಳ ಏನಾಯಿತು ಅದು ಈ ಪ್ಲಾಸ್ಟಿಕ್ ಮುಕ್ತ ಆಗುತ್ತೆ ಅಂತ ನನಗನ್ಸುತ್ತೆ. ಧನ್ಯವಾದ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಾನು ಮಾಡೋ ಮುಂದಿನ ವೀಡಿಯೋಗಳು ಎಲ್ಲ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಧನ್ಯವಾದ. ನಾನು ನಿಮ್ಮ ಕಿರಣ್ ಕನ್ನಡಿಗ, ಪ್ರಕೃತಿ ಪಣಿಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.